रात्रोरात्रि बीबीएमपि बजेट मंडने हिन्नेले बजेट मंडनेगे बेंगळूरु हिरिय सचिवरु शासकरु समाधान व्यक्तपडिसिद्दारे। मुख्यमंत्री बोम्मायि मुंदेये सीएं आप्त हागू नित्य जोतेयल्लि ओडाडुव सचिवरु बेसरवन्न व्यक्तपडिसिद्दारे। वार्ड क्षेत्रक्के अनुदान हंचिके आगिल्ल, मुंदे चुनावणे दृष्टियिंद क्षेत्र अभिवृद्धि पडिसबेकु, आदरे बजेट्नल्लि अनुदान हंचिके आगदे इरोदक्के असमाधान व्यक्तपडिसिद्दारे। शिवमोग्ग जिल्लेय सागर क्षेत्रदल्लि ई बारी बेळूरु गोपालकृष्णगे कांग्रेस टिकेट नीडलागुत्ते अन्नो सुद्दि हरिदाडता इत्तु। आदरे माजी सचिव कागौडु तिम्मप्प पुत्रि राजनंदिनि परोक्षवागि टांग् कोट्टिद्दारे। मुंदिन चुनावणेयल्लू कागौडु तिम्मप्पनवरे कांग्रेस्न अभ्यर्थि आगिरुत्तारे। कागौडु तिम्मप्पनवरु ईगलू जनसेवेगे हुरुपिनिंद केलसवन्न माडुत्तिद्दारे अंत हेळिद्दारे। कागौडु तिम्मप्प पुत्रिय ई हेळिके भारी कुतूहलवन्न मूडिसिदे। कागोडु तिम्मप्पनवरे नम्म कांग्रेस पक्ष अभ्यर्थी अंत नावु पक्षाति इदु पक्षदिंदने हेळ्ळक्के इष्टपडुत्तेवे। याकंद्रे इन्नु अवरु केलस माडुव कुरुपल्लि इद्दारे, अवर आरोग्य चेन्नागिरलि अंत देवर तप्पु। ದೇಶದಲ್ಲಿ ಪೆಟ್ರೋಲ್ ಬೆಲೆ ಏರಿಕೆಯ ಹಿಂದೆ ಕೇಂದ್ರ ಸರ್ಕಾರವಿಲ್ಲ, ಈ ಹಿಂದೆ ಅಧಿಕಾರದಲ್ಲಿದ್ದ ಸರ್ಕಾರದ ಕರ್ಮಕಾಂಡದಿಂದಾಗಿ ಬೆಲೆ ಏರಿಕೆಯಾಗಿದೆ ಎಂದು ಮಾಜಿ ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಹೇಳಿದ್ದಾರೆ। ಹಿಂದಿನ ಸರ್ಕಾರದ ತಪ್ಪು ನೀತಿಯಿಂದಾಗಿ ಇಂದು ತೈಲ ಕಂಪನಿಗಳೇ ತನ್ನಷ್ಟಕ್ಕೆ ಬೆಲೆ ನಿಗದಿಪಡಿಸುವಂತಾಗಿದೆ। ಅಲ್ಲದೆ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆಯುವ ಯುದ್ಧವು ತೈಲ ಬೆಲೆ ಏರಿಕೆಗೆ ಕಾರಣವಾಗಿದೆ। ಕೇಂದ್ರ ಸರ್ಕಾರ ತೈಲ ಬೆಲೆಯನ್ನು ನಿಯಂತ್ರಣದಲ್ಲಿರಿಸಲು ಕ್ರಮವನ್ನ ಕೈಗೊಳ್ಳುತ್ತಿದೆ ಅಂತ ಹೇಳಿದ್ದಾರೆ। ಯಾವುದೇ ಒಂದು ಸರ್ಕಾರಗಳು ಮತ್ತೊಂದು ಮಾಡಿದಲ್ಲ, ಹಿಂದಿನ ಸರ್ಕಾರಗಳು ಮಾಡಿದ ಕರ್ಮಕಾಂಡದಿಂದಾಗಿ ನಾವು ಇವತ್ತು ತೈಲ ಕಂಪನಿಗಳು ಬೇರೆ ಕಂಪನಿಗಳು ತನ್ನಷ್ಟಕ್ಕೆ ಅದರ ರೇಟ್ ಅನ್ನು ನಿಗದಿಪಡಿಸುವಂತದ್ದು ಒಂದಾಗಿದೆ। ಎರಡನೇದಾಗಿ ಇವತ್ತು ಉಕ್ರೇನ್ ಮತ್ತು ರಷ್ಯಾದ ಆ ಒಂದು ಯುದ್ಧದಿಂದಾಗಿ ರಷ್ಯಾದಿಂದ ಹೆಚ್ಚಿನ ಈ ಪ್ರೈವೇಟ್ ಪೆಟ್ರೋಲ್ ಬಂಕ್ಗಳು ಏನಾಗಿ ಇದೆಲ್ಲ ಇದ್ದವಲ್ಲ, ಇದು ರಷ್ಯನ್ ಇದನ್ನೇ ಯಾವುದನ್ನು ಆಯಿಲ್ ಅನ್ನು ಡಿಪೆಂಡ್ ಆಗಿರುವಂಥದ್ದು, ಆದ ಕಾರಣ ಫ್ಲಕ್ಚುಯೇಷನ್ಸ್ ಆಗಿದೆ ಸ್ವಲ್ಪ ದಿನ ನಾವು। ಉಡುಪಿ ಜಿಲ್ಲೆಯಲ್ಲಿ ಗೋಕಳ್ಳರ ಹಾವಳಿ ಹೆಚ್ಚಾಗಿದೆ। ಇಂದು ಬೆಳ್ಳಂಬೆಳಗ್ಗೆ ಕಾರ್ಕಳದಲ್ಲಿ ಗೋಕಳ್ಳತನ ಮಾಡಲಾಗಿದೆ। ಬೆಳಗ್ಗೆ 2:45 ರ ಸುಮಾರಿಗೆ ಬಂಗ್ಲೆ ಗುಡ್ಡೆಯ ವಿದ್ಯಾ ಸರಸ್ವತಿ ಮಂದಿರದ ಬಳಿ ಗೋವುಗಳನ್ನು ಕಾರಿನಲ್ಲಿ ತುಂಬಿಸಿಕೊಂಡು ಹೋಗಲಾಗಿದೆ। ಗೋಖದಿ ಅಟ್ಟಹಾಸಕ್ಕೆ ಹಿಂದೂ ಜಾಗರಣ ವೇದಿಕೆ ಕೆಂಡಾಮಂಡಲವಾಗಿದೆ। ಪೊಲೀಸ್ ಇಲಾಖೆಗೆ ನೇರವಾಗಿ ಎಚ್ಚರಿಕೆ ನೀಡಿರುವ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರು ಕಾರ್ಕಳ ತಾಲೂಕಿನಲ್ಲಿ ಬಹಳಷ್ಟು ಗೋಕಳವು ನಡೆಯತಾ ಇದ್ರು, ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ। ಐಷಾರಾಮಿ ಕಾರಿನಲ್ಲಿ ಗೋಕಳವು ನಡೆಯತಾ ಇದೆ, ಪೊಲೀಸರಿಗೆ ಗೋಕಳವು ತಡೆಯಲು ಆಗದಿದ್ರೆ ಹೇಳಿ, ಹಿಂದೂ ಜಾಗರಣ ವೇದಿಕೆ ಸನ್ನದ್ಧವಾಗಿದೆ, ಹೀಗೆ ಗೋಕಳವು ಮುಂದುವರೆದ್ರೆ ಇಡೀ ರಾಜ್ಯವೇ ಕಾರ್ಕಳದತ್ತ ನೋಡುವಂತಹ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಅಂತ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತ ರಮೇಶ್ ಶೆಟ್ಟಿ ಕಲ್ಲೋಟೆ ಪೊಲೀಸರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ। ರಾಜ್ಯದ ಹಿರಿಯ ಐಪಿಎಸ್ ಅಧಿಕಾರಿ ಹಾಗೂ ರೈಲ್ವೆ ಪೊಲೀಸ್ ವಿಭಾಗದ ಎಡಿಜಿಪಿ ಭಾಸ್ಕರ್ ರಾವ್ ಸ್ವಯಂ ನಿವೃತ್ತಿ ಹೊಂದಿದ್ದಾರೆ। ನಿವೃತ್ತಿಗೆ ಇನ್ನೂ 3 ವರ್ಷ ಬಾಕಿ ಇರುವಾಗಲೇ ಭಾಸ್ಕರ್ ರಾವ್ ನಿವೃತ್ತಿಗೆ ಅರ್ಜಿಯನ್ನು ಸಲ್ಲಿಸಿದರು। 1990ನೇ ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿ ಆಗಿರುವ ಅವರು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿಯೂ ಕೆಲಸವನ್ನು ಮಾಡಿದರು। ಪ್ರಸ್ತುತ ರೈಲ್ವೆ ಪೊಲೀಸ್ ವಿಭಾಗದ ಎಡಿಜಿಪಿ ಆಗಿದ್ದರು। ಭಾಸ್ಕರ್ ರಾವ್ 2021ರ ಸೆಪ್ಟೆಂಬರ್ನಲ್ಲಿಯೇ ಸ್ವಯಂ ನಿವೃತ್ತಿಗೆ ಅರ್ಜಿಯನ್ನು ಸಲ್ಲಿಸಿದರು। ಕೂಡಲೇ ಅನುಮೋದನೆ ನೀಡಬೇಕು ಅಂತ ಅರ್ಜಿಯಲ್ಲಿ ಕೋರಿದರು। ಇದೀಗ ಬರೋಬ್ಬರಿ 6 ತಿಂಗಳ ಬಳಿಕ ಸರ್ಕಾರ ಅನುಮೋದನೆ ನೀಡಿದೆ। ಯುಗಾದಿ ಹಬ್ಬದಂದೆ ಗ್ರಾಹಕರಿಗೆ ಹೋಟೆಲ್ ಮಾಲೀಕರು ಬಿಗ್ ಶಾಕ್ ಕೊಟ್ಟಿದ್ದಾರೆ। ಇನ್ನು ಮುಂದೆ ಹೋಟೆಲ್ ಊಟ ತಿಂಡಿ ಬೆಲೆ ಹೆಚ್ಚಿಸಲು ನಿರ್ಧರಿಸಿದ್ದಾರೆ। ಪೆಟ್ರೋಲ್, ಸಿಲಿಂಡರ್, ಆಟೋ ಗ್ಯಾಸ್, ಅಡುಗೆ ಎಣ್ಣೆ ದರ ಹೆಚ್ಚಾಗಿರೋದ್ರಿಂದ ಇಂದಿನಿಂದ ಕೆಲ ಹೋಟೆಲ್ಗಳಲ್ಲಿ ದರ ಏರಿಕೆ ಮಾಡಲಾಗಿದೆ। 2.5 ತಿಂಗಳ ಹಿಂದಷ್ಟೇ ದರ ಹೆಚ್ಚಿಸಿದ್ದ ಮಾಲೀಕರು ಇಂದು ಊಟ ತಿಂಡಿ, ಕಾಫಿ, ಟೀ ಎಲ್ಲ ದರವನ್ನ ಹೆಚ್ಚಿಸಿದ್ದಾರೆ। ಊಟ ತಿಂಡಿ ಬೆಲೆಯನ್ನು 5-10 ರೂಪಾಯಿ ಏರಿಕೆ ಮಾಡಲಾಗ್ತಾ ಇದೆ। ಇಂದಿನಿಂದ ಗ್ಯಾಸ್ ಬೆಲೆ 260 ರೂಪಾಯಿ ಹೆಚ್ಚಿಗೆ ಆಗಿರುತ್ತೆ। ಇದರ ಜೊತೆಗೆ ಈಗಾಗಲೇ ಅಡಿಗೆ ಎಣ್ಣೆ ಬೆಲೆ 200 ರೂಪಾಯಿ ಕೆಜಿ ಆಗಿದೆ। ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಸೋಮವಾರ ನಾವು ವಿಶೇಷವಾದ ಸಭೆಯನ್ನು ಕರೆದು ಊಟ ತಿಂಡಿಗಳ ಬೆಲೆಯನ್ನು ಏರಿಸುವ ಬಗ್ಗೆ ಚರ್ಚೆ ಮಾಡಲಿದ್ದೇವೆ। ಯುಗಾದಿ ಹಬ್ಬದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಬನಶಂಕರಿ ದೇವಾಲಯದಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು। ಬನಶಂಕರಿ ದೇವಿಗೆ ಹೂವಿನ ಅಲಂಕಾರ ಮಾಡಿ ಇಡೀ ದಿನ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇದೆ। ಹಬ್ಬದ ಹಿನ್ನೆಲೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸ್ತಾ ಇದ್ದಾರೆ, ದೇವಿಯ ದರ್ಶನವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ದಾರೆ।
ಬಾಗಲಕೋಟೆ ಜಿಲ್ಲೆಯಲ್ಲಿ ಯುಗಾದಿ ಹಬ್ಬದ ಪಾಡ್ಯ ಸಂಭ್ರಮ ಮನೆ ಮಾಡಿದೆ. ಇಂದು ಜನವಾಡ ಗ್ರಾಮದಲ್ಲಿರೋ ರಾಮೇಶ್ವರ ದೇವರ ಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸಿದೆ. ಬೆಳಗ್ಗೆ 7:45 ರ ಸುಮಾರಿಗೆ ಶಿವಲಿಂಗಕ್ಕೆ ಸೂರ್ಯಕಿರಣ ಸ್ಪರ್ಶಿಸಿದ್ದು ಈ ವಿಸ್ಮಯ ಪ್ರತಿ ಯುಗಾದಿ ದಿನದಂದು ನಡೆಯುತ್ತೆ. ಬೆಳಗ್ಗಿನಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ದೇಗುಲಕ್ಕೆ ಆಗಮಿಸಿ ರಾಮೇಶ್ವರ ದೇವರ ದರ್ಶನವನ್ನ ಪಡೆಕೊಂಡಿದ್ದಾರೆ. ಅದೃಷ್ಟ ಚೆನ್ನಾಗಿದ್ರೆ ಸಾವನ್ನು ಗೆಲ್ಲಬಹುದು ಅನ್ನೋದಕ್ಕೆ ಈ ವಿಡಿಯೋನೇ ಸಾಕ್ಷಿಯಾಗಿದೆ. March 29 ಬೆಂಗಳೂರಿನ ಯಲಹಂಕ ಸಂಚಾರಿ ಠಾಣಾ ವ್ಯಾಪ್ತಿಯ ಸಿಂಗಾಪುರ ಲೇಔಟ್ನಲ್ಲಿ ಇಬ್ಬರು ಯುವಕರು ಬೈಕ್ನಲ್ಲಿ ಹೋಗ್ತಾ ಇದ್ರು. ರೋಡ್ ಕ್ರಾಸ್ ಮಾಡುವಾಗ ಎದುರಿಗೆ ಬಂದಂತಹ ಲಾರಿ ಡಿಕ್ಕಿ ಹೊಡೆದಿದೆ. ಲಾರಿ ಗುದ್ದಿದ ರಭಸಕ್ಕೆ ಇಬ್ಬರು ಬೈಕ್ ಸವಾರರು ಹಾರಿ ಬಿದ್ದಿದ್ದಾರೆ. ಅದೃಷ್ಟವಶಾತ್ ಇಬ್ಬರು ಸಹ ಬದುಕುಳಿದಿದ್ದಾರೆ.